ಮಸ್ತೆ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಓಕೆ ಇವತ್ತಿನ ವಿಡಿಯೋದಲ್ಲಿ ಬೇಬಿ ಬ್ಯಾಂಗಲ್ಸ್ ಬೇಬಿ ಕಡ ಕಲೆಕ್ಷನ್ನ ತೋರಿಸ್ತಾ ಇದ್ದೀನಿ ಓಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗ್ಬೋದು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನೀವು ಇನ್ನೂ ಯಾರಾದರೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಫಸ್ಟ್ ಕಡ ಬಂದು ಇದು ಸಿಂಪಲ್ ಆಗಿದೆ ಪ್ಲೈನ್ ಆಗಿದೆ ಸೋ 9 ಗ್ರಾಮ್ಸ್ ಅಲ್ಲಿ ಇರುವಂತದ್ದು ಚಿಕ್ಕ ಮಕ್ಕಳಿಂದ ದೊಡ್ಡ ಮಕ್ಕಳವರೆಗೂ ಹಾಕುವಂತದ್ದು ಇದು ನೆಕ್ಸ್ಟ್ ಬಂದು ಎರಡು 2 ಬ್ಯಾಂಗಲ್ಸ್ ಇದೆ 2 ಬ್ಯಾಂಗಲ್ಸ್ ಸೇರಿಸಿ 6 ಗ್ರಾಮ್ಸ್ ಚಿಕ್ಕ ಮಕ್ಕಳಿಗೆ ಡೈಲಿ ಯೂಸ್ ಗೆ ಸಹ ಈ ಬ್ಯಾಂಗಲ್ಸ್ ಸೂಟ್ ಆಗುತ್ತೆ ನೆಕ್ಸ್ಟ್ ಬ್ಯಾಂಗಲ್ಸ್ ಕಡ ಬಂದು ಇದು ಬ್ರಾಸ್ಲೆಟ್ ತರನೂ ಇದೆ ಚಿಕ್ಕ ಮಗುವಿಂದ ದೊಡ್ಡ ಮಗುವರೆಗೂ ಹಾಕುವಂತದ್ದು ಒಂದು ಬ್ಯಾಂಗಲ್ ಬಂದು 6 ಗ್ರಾಮ್ಸ್ ಇರುವಂತದ್ದು ಕಲರ್ಸ್ ಏನು ಸ್ಟೋನ್ಸ್ ಇದೆ ಸೋ ಯಾವ ಕಲರ್ ಬೇಕಾದರೂ ಅವರು ಕಸ್ಟಮೈಸ್ ಮಾಡ್ಕೊಳ್ತಾರೆ ನೆಕ್ಸ್ಟ್ ಬಂದು 12 ಗ್ರಾಮ್ಸ್ ಇದೆ ಎರಡು ಬ್ಯಾಂಗಲ್ಸು ಸೇರಿ ಫುಲ್ ಪ್ಲೇನ್ ಅಲ್ಲಿದೆ ಸೋ ನಾ ಚಿಕ್ಕ ಮಕ್ಕಳಿಗೆ ಬೇಕಾದರೆ ಇನ್ನೂ ಸಣ್ಣ ಸೈಜಲ್ಲಿ ಸಹ ಮಾಡ್ಕೊಡ್ತಾರೆ ನೆಕ್ಸ್ಟ್ ಒಂದು ಬಂದು 7 ಗ್ರಾಮ್ಸ್ ಇರುವಂಥದ್ದು ಸಿಂಪಲ್ ಆಗಿದೆ ಮೇಲೆ ಸಿಮ್ಮದ ಬಾಯಿಗೆ ಲಾಕ್ ಇಟ್ಟಿದ್ದಾರೆ ಸೋ ಡಿಸ್ಪ್ಲೇ ಆಗ್ತಿರುವ ನಂಬರ್ಗೆ ನೀವು ಡೀಟೇಲ್ಸ್ನ ತಿಳ್ಕೊಬೋದು ಕಾಲ್ ಮಾಡಿ ನೆಕ್ಸ್ಟ್ ಬಂದು 8 ಗ್ರಾಮ್ಸಲ್ಲಿ ಇರುವಂಥದ್ದು ಚಿಕ್ಕ ಮಕ್ಕಳಿಗೆ ತುಂಬಾ ಚೆನ್ನಾಗಿರುತ್ತೆ ಮುದ್ದು ಕೈಗೆ ನೋಡೋದಕ್ಕೆ ನೆಕ್ಸ್ಟ್ ಬಂದು ಇದು ಪಿಕಾಕ್ ಡಿಸೈನ್ ಅಲ್ಲಿದೆ ಇದು 10 ಗ್ರಾಮ್ಸಲ್ಲಿ ಸಿಗುವಂಥದ್ದು ನೋಡೋಕ್ಕೆ ತುಂಬಾ ಗ್ರ್ಯಾಂಡ್ ಆಗಿ ಕಾಣಿಸುತ್ತೆ ಮಕ್ಕಳಿಗೆ ಹಾಕಿದ್ರೆ ಇದನ್ನು ಸೊ ವಿಡಿಯೋ ನಿಮಗೆ ಇಷ್ಟ ಆಗ್ತಾ ಇದೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ಬಂದು ಇದು 10 ಗ್ರಾಮ್ಸಲ್ಲಿ ಇರುವಂಥದ್ದು ಇದು ಎರಡು ಸೇರಿ ತುಂಬಾ ಚೆನ್ನಾಗಿದೆ ಇದಕ್ಕೆ ಚೈನ್ ಕೊಟ್ಟಿದ್ದಾರೆ ಬ್ಯಾಕ್ ಸೈಡು ಫ್ರಂಟ್ ಸೈಡು ಗೋಲ್ಡ್ ಕಲರ್ ಬೀಡ್ಸಲ್ಲಿ ಇರುವಂಥದ್ದು ನೆಕ್ಸ್ಟ್ ಬಂದು ಇದು ಎರಡು ಸೇರಿ 8 ಗ್ರಾಮ್ 250 ಮಿಲಿಯಲ್ಲಿರುವಂಥದ್ದು ಮಕ್ಕಳಿಗೆ ಇದು ತುಂಬಾ ಚೆನ್ನಾಗಿರುತ್ತೆ ಇದರಿಂದ ನಿಮಗೊಂದು ಐಡಿಯಾ ಸಿಗ್ತಾ ಇದೆ ಅಂತ ಭಾವಿಸ್ತೀನಿ ಸೊ ನೆಕ್ಸ್ಟ್ ಬಂದು 12 ಗ್ರಾಮ್ಸಲ್ಲಿ ಇರುವಂಥದ್ದು ಎರಡು ಸೇರಿ ಪ್ಲೈನ್ ಆಗಿದೆ ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸೊ ನೆಕ್ಸ್ಟ್ ಬಂದು ಇದು ಸಿಂಹ ಕಡ ಅಂತ ಹೇಳ್ತೀವಿ ಸೊ ಇದು 10 ಗ್ರಾಮ್ಸಲ್ಲಿ ಅವೈಲೇಬಲ್ ಇದೆ ಸೊ ಇದು ಚಿಕ್ಕ ಮಕ್ಕಳಿಗೆ ಬೇಕಾದ್ರೆ ಸಣ್ಣ ಸೈಜಲ್ಲಿ ಮಾಡಿಕೊಡ್ತಾರೆ ದೊಡ್ಡ ಮಕ್ಕಳಿಗೆ ದೊಡ್ಡ ಸೈಜಲ್ಲಿ ಮಾಡಿಕೊಡ್ತಾರೆ